ಇನ್ಫೋಸಿಸ್ನ ಪ್ರೇರಣಾ ವತಿಯಿಂದ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಗಂಬಿಲದಲ್ಲಿ ನಿರ್ಮಿಸಿದ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಇನ್ಫೋಸಿಸ್ನ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಧೀರಜ್ ಮಾಡಿ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಶೈಕ್ಷಣಿಕ ಆರಂಭ ಉತ್ತಮವಾಗಿದ್ದರೆ ಮಕ್ಕಳ ಮುಂದಿನ ಭವಿಷ್ಯವು ಉಜ್ವಲವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಶೈಕ್ಷಣಿಕವಾಗಿ ಆರಂಭವಾಗುವ ಅಂಗನವಾಡಿ ಕಟ್ಟಡ ಉತ್ತಮ ಆಗಿರಬೇಕು. ಗ್ರಾಮೀಣ ಭಾಗದ ಮಕ್ಕಳು ಉನ್ನತ ಸ್ಥಾನಕ್ಕೇರಲಿ, ನೂತನ ಕಟ್ಟಡ ಸಹಾಯವಾಗಲಿ ಎಂದು ಅಭಿಪ್ರಾಯಪಟ್ಟರು. ನನ್ನ ಒಂದು ಆಸ್ಪಿರೇಷನ್ ಅದು ಅಪ್ಪು ಕಲಿತು ಮೂರು ಮಲ್ಲ ಎಂದು ಅವರು ಬಂದು ಇನ್ಫೋಸಿಸ್ನ ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥ ವಾಸುದೇವ್ ಕಾಮತ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸಂಸ್ಥೆ 25 ವರ್ಷದ ಸವಿ ನೆನಪಿಗಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಎನ್ನುವ ಉದ್ದೇಶದಿಂದ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದರು. ಮಂಗಳೂರಲ್ಲಿ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. 1995 ಇಸ್ವಿ ಸೆಪ್ಟೆಂಬರ್ ಇಂಥಕ್ಕೆ ನಾವು ಶುರು ಮಾಡಿದ್ದೇವೆ ಇಲ್ಲಿ ಹಂಪಗಟ್ಟೆ ಒಂದು ಚಿಕ್ಕ ಜಾಗದಲ್ಲಿ. ಅಲ್ಲಿಂದ ನಾವು ಮತ್ತೆ ಕಂಕನಾಡಿಯಾಗಿ ಕೊಟ್ಟರಾಗಿ ಮತ್ತೆ ಇಲ್ಲಿ ನೀವು ನೋಡಿರುವ ಚಂದ ಕ್ಯಾಂಪಸ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಹಾಗಾಗಿ 25 ವರ್ಷ ಆಗುವ ಸಲುವಾಗಿ ನಾವೆಲ್ಲ ಎಂಪ್ಲಾಯೀಸ್ ಮಾತಾಡುವಾಗ ಏನಾದರೂ ಮಾಡಬೇಕು ನಮ್ಮ ಕಂಪನಿ ಹತ್ತಿರದ ಊರಿಗೆ ಅಂತಲೇ ಅನಿಸುವಾಗ ಹಾಗೆ ಇದು ಮಾತಾಡುವಾಗ ಇದೊಂದು ಐಡೆಂಟಿಫೈ ಆಯಿತು. ಹಾಗೆ ಅದು ಡಿಸೈಡ್ ಮಾಡಿ ನಾವೆಲ್ಲ ಎಂಪ್ಲಾಯೀಸ್ ಹಣ ಒಟ್ಟು ಮಾಡಿ ಇದು ಪ್ರೇರಣೆ ಅಂತೇಳಿ ನಮ್ಮದೊಂದು ಸಿ ಎಸ್ ಆರ್ ವಿಂಗ್ ಇದೆ. ಸೊ ಅದರ ಥ್ರೂ ಆಗಿ ಇದನ್ನು ನಾವು ಕಟ್ಟಿದ್ದು. ಹಾಗೆ ಇದು ಮತ್ತೆ ಇನ್ನೊಂದು ಕಡೆ ನಾವು ಇನ್ನೊಂದು ಕ್ಲಾಸ್ ರೂಮ್ ನೋಡ್ತಿದ್ದೇವೆ. ಹಾಗೆ ಇದೆರಡು ಈ 25 ವರ್ಷದ ಸಂಕೇತವಾಗಿ ನಾವು ಇದು ಕಟ್ಟಿಕೊಟ್ಟಿದ್ದೇವೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯ ಅನಿಲ್ ಬಗಂಬಿಲ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಲ, ಇನ್ಫೋಸಿಸ್ ಪ್ರಾಂತೀಯ ವ್ಯವಸ್ಥಾಪಕ ಹರೀಶ್ ಜೆ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.